ಮಿಲಿಟರಿ ವ್ಯವಸ್ಥೆ ಇರ್ಬೋದು, ರೈಲ್ವೆ ಮಿನಿಸ್ಟರ್ ಬಂದಿದ್ರು ರೈಲ್ವೆ ವ್ಯವಸ್ಥೆ ಇರ್ಬೋದು, ಅಥವಾ ಅನುದಾನಗಳಿರ್ಬೋದು, ಅಥವಾ ಮೊನ್ನೆ ಎಸ್ ಸಿ ಎಸ್ ಟಿ ಅವ್ರಿಗೆ 15% ಇಂದ 17% ಕೊಟ್ಟಿದ್ದಿರ್ಬೋದು, ಕೇಂದ್ರ ಸರ್ಕಾರದ ಯೋಜನೆಗಳಿರ್ಬೋದು, ರಾಜ್ಯ ಸರ್ಕಾರದ ಯೋಜನೆಗಳಿರ್ಬೋದು, ನಾವು ಮುಂಚೂಣಿಯಲ್ಲಿದ್ದೀವಿ. 60 ವರ್ಷ ಆಳ್ವಿಕೆ ಮಾಡಿದಂಥ ಕಾಂಗ್ರೆಸ್ ಸರ್ಕಾರ ದೇಶವನ್ನು ಹಾಳು ಮಾಡಿತ್ತು. ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದ ಮೇಲೆ ಒಂದು ಸುವ್ಯವಸ್ಥೆ ಕಾಪಾಡಿದೆ. ಅವರ ಅನುದಾನಗಳು ಕೊಟ್ಟಿರುವಂಥ ಅನುದಾನಗಳಿರ್ಬೋದು, ಅವ್ರು ಮಾಡಿರುವಂಥ ಅಭಿವೃದ್ಧಿ ಇರ್ಬೋದು, ಆ ಅಭಿವೃದ್ಧಿನ ನೋಡಿ ಜನಗಳು ಈ ಸಾರಿ ಭಾರತೀಯ ಜನತಾ ಪಾರ್ಟಿಗೆ ಮತ ಈ ಸಾರಿ ನಮ್ಮೆಲ್ಲರ ಒಮ್ಮತದಿಂದ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರು ಅಲ್ಲಿ ಶಾಸಕರಾಗಿ ಬರ್ತಾರೆ. ಸೋತಿರುವಂಥ ಕ್ಷೇತ್ರಗಳಲ್ಲಿ 2-3 ಬಣ ಇರೋದು ಕಾಮನ್, ಅದು ನಿಮಗೆ ಗೊತ್ತಿರ್ಬೋದು. 2-3 ಬಣ ಇದ್ದೇ ಇರುತ್ತೆ. ಬಣ ಬಡದಾಟ ಏನಿಲ್ಲ ನಮಗೆ, ಬಣಕ್ಕಿಂತ ಪಕ್ಷ ಮುಖ್ಯ. 300-350 ಕೋಟಿ ಅದನ್ನ ಲೂಟಿ ಮಾಡಿದ್ದಾರೆ ವಿತ್ ಪ್ರೂಫ್. ಮೊನ್ನೆ ಕಟ್ಟಾ ಸುಬ್ರಹ್ಮಣ್ಯ ವಿತ್ ಪ್ರೂಫ್ ತೋರಿಸಿದ್ದಾರೆ ಅದನ್ನ. ಈ ರೀತಿಯಾದಂಥ ಶಾಸಕರು ಮತ್ತೆ ಹೆಬ್ಬಾಳದಲ್ಲಿ ಬರೋದಕ್ಕೆ ನಾವು ಬಿಡೋದಿಲ್ಲ. ವೀಕ್ಷಕರ ನಮಸ್ಕಾರ. ಇವತ್ತು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬಿಜೆಪಿಯ ಪ್ರಕೋಷ್ಠಗಳ ಒಂದು ರಾಜ್ಯ ಸಮಾವೇಶ ಆಯಿತು. ಇವತ್ತು ನನ್ನ ಜೊತೆ ಇಲ್ಲಿ ಬೇರೆ ಬೇರೆ ಪ್ರಕೋಷ್ಠ ಮೀನ್ಸ್ ಇಂಜಿನಿಯರ್ಸು, ಡಾಕ್ಟರ್ಸು, ಈ ರೀತಿಯ ಒಂದು ಪ್ರಕೋಷ್ಠಗಳನ್ನ ಮಾಡ್ಕೊಂಡಿದ್ರು. ಅದರ ಮೊದಲ ಸಮಾವೇಶ ಇಂಡಿಯಾದಲ್ಲೇ, ಫಸ್ಟ್ ಟೈಮ್ ಬಿಜೆಪಿನಲ್ಲಿ ಇವರು ಮಾಡ್ಕೊಂಡಿರೋದು ಇವರು ಪಾರ್ಟಿ ವೈಸ್ ಬಂದಾಗ. ತಮ್ಮ ಹೆಸರು? ಗಣೇಶ್ ಕುಮಾರ. ಯಾವ ಪ್ರಕೋಷ್ಠ ತಾವು? ವೃತ್ತಿಪರರ ಪ್ರಕೋಷ್ಠ, ಪ್ರೊಫೆಷನಲ್ ಸೆಲ್. ಓಕೆ, ಈ ಸರಿ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಜನ ಯಾಕೆ ವೋಟ್ ಹಾಕಬೇಕು? ಸರ್, ನೀವು ನೋಡಿರ್ಬೋದು ಮಿಲಿಟರಿ ವ್ಯವಸ್ಥೆ ಇರ್ಬೋದು, ರೈಲ್ವೆ ಮಿನಿಸ್ಟರ್ ಬಂದಿದ್ದರು ರೈಲ್ವೆ ವ್ಯವಸ್ಥೆ ಇರ್ಬೋದು, ಅಥವಾ ಅನುದಾನಗಳಿರ್ಬೋದು, ಅಥವಾ ಮೊನ್ನೆ ಎಸ್ ಸಿ ಎಸ್ ಟಿ ಅವ್ರಿಗೆ 15% ಇಂದ 17% ಕೊಟ್ಟಿದ್ದಿರ್ಬೋದು, ಕೇಂದ್ರ ಸರ್ಕಾರದ ಯೋಜನೆಗಳಿರ್ಬೋದು, ರಾಜ್ಯ ಸರ್ಕಾರದ ಯೋಜನೆಗಳಿರ್ಬೋದು, ನಾವು ಮುಂಚೂಣಿಯಲ್ಲಿದ್ದೀವಿ. 60 ವರ್ಷ ಆಳ್ವಿಕೆ ಮಾಡಿದಂಥ ಕಾಂಗ್ರೆಸ್ ಸರ್ಕಾರ ದೇಶವನ್ನು ಹಾಳು ಮಾಡಿತ್ತು. ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದ ಮೇಲೆ ಒಂದು ಸುವ್ಯವಸ್ಥೆ ಕಾಪಾಡಿದೆ. ಓಕೆ, ಕೇಂದ್ರದಲ್ಲಿ ನೀವು ಹೇಳ್ತಾ ಇರೋದೆಲ್ಲ ಓಕೆ ಸರಿ ಇರ್ಬೋದು, ರಾಜ್ಯ ಸರ್ಕಾರದಲ್ಲಿ ಏನು ಕತೆ? ರಾಜ್ಯ ಸರ್ಕಾರದಲ್ಲಿ ನೀವು ನೋಡಿರ್ಬೋದು, ಹಿಂದೆ ಇದ್ದಂಥ ಯಡಿಯೂರಪ್ಪನವ್ರ ಸರ್ಕಾರ ಇರ್ಬೋದು, ಇವಾಗಿರುವಂಥ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಇರ್ಬೋದು, ಅವರ ಅನುದಾನಗಳು ಕೊಟ್ಟಿರುವಂಥ ಅನುದಾನಗಳಿರ್ಬೋದು, ಅವ್ರು ಮಾಡಿರುವಂಥ ಅಭಿವೃದ್ಧಿ ಇರ್ಬೋದು, ಆ ಅಭಿವೃದ್ಧಿನ ನೋಡಿ ಜನಗಳು ಈ ಸಾರಿ ಭಾರತೀಯ ಜನತಾ ಪಾರ್ಟಿಗೆ ಮತ. ಯಾವ ಕ್ಷೇತ್ರ ತಮ್ಮದು? ನಂದು ಹೆಬ್ಬಾಳ ವಿಧಾನಸಭಾ ಕ್ಷೇತ್ರ. ಯಾರು ಗೆಲ್ಸರಿ ಸರ್ ಅಲ್ಲಿ? ಈ ಸಾರಿ ನಮ್ಮೆಲ್ಲರ ಒಮ್ಮತದಿಂದ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರು ಅಲ್ಲಿ ಶಾಸಕರಾಗಿ ಬರ್ತಾರೆ. ಖಂಡಿತವಾಗಲೂ ನಮ್ಮೆಲ್ಲರಿಗೂ ಭರವಸೆ ಇದೆ, ಅವರೇ ಶಾಸಕರಾಗಿ ಬರ್ತಾರೆ. ಕಾಂಗ್ರೆಸ್ಸು ಅಲ್ಲಿ ಇನ್ನು ಮುಂದೆ ಸ್ವಾಮಿ ಅವರನ್ನು ಕೇಳ್ತಾ ಇದ್ದಂಗೆ ಟಿಕೆಟ್ನ ಸರ್, ಈಗ ಸೋತಿರುವಂಥ ಕ್ಷೇತ್ರಗಳಲ್ಲಿ 2-3 ಬಣ ಇರೋದು ಕಾಮನ್, ಅದು ನಿಮಗೆ ಗೊತ್ತಿರ್ಬೋದು. 2-3 ಬಣ ಇದ್ದೇ ಇರುತ್ತೆ. ಸರ್, ಬಣ ಬಡದಾಟ ಏನಿಲ್ಲ ನಮಗೆ, ಬಣಕ್ಕಿಂತ ಪಕ್ಷ ಮುಖ್ಯ. ಪಕ್ಷ ಏನು ಹೇಳುತ್ತೋ ಅದನ್ನ ಇಷ್ಟವಂತವಾಗಿ ಮಾಡ್ತೀವಿ. ಕಟ್ಟಾ ಸುಬ್ರಹ್ಮಣ್ಯ ಭೈರತಿ ಸುರೇಶನ್ ಕೆಲಸ ಮಾಡಿಲ್ಲ ಅಂತ ಸರ್ ನೀವು ನೋಡಿರ್ಬೋದು. 1100 ಕೋಟಿ ಅನುದಾನ ಬಂದಿದೆ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರಕ್ಕೆ. 300-350 ಕೋಟಿ ಅದನ್ನು ಲೂಟಿ ಮಾಡಿದ್ದಾರೆ ವಿತ್ ಪ್ರೂಫ್. ಮೊನ್ನೆ ಕಟ್ಟಾ ಸುಬ್ರಹ್ಮಣ್ಯ ವಿತ್ ಪ್ರೂಫ್ ತೋರಿಸಿದ್ದಾರೆ ಅದನ್ನು ಲೂಟಿ ಮಾಡಿದ್ದಾರೆ. ಈ ರೀತಿಯಾದಂಥ ಶಾಸಕರು ಮತ್ತೆ ಹೆಬ್ಬಾಳದಲ್ಲಿ ಬರೋದಕ್ಕೆ ನಾವು ಬಿಡೋದಿಲ್ಲ. ಹೆಬ್ಬಾಳ ಇವರು ಪ್ರಕೋಷ್ಠದಲ್ಲಿ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು. ಇವರು ಇಲ್ಲಿ ಕಟ್ಟಾ ಸುಬ್ರಹ್ಮಣ್ಯ ಗೆಲ್ತಾರೆ ಹೆಬ್ಬಾಳದಲ್ಲಿ. ಭೈರತಿ ಸುರೇಶು 1000 ಕೋಟಿಲಿ 300 ಕೋಟಿ ಹಗರಣ ಮಾಡಿಬಿಟ್ಟವ್ರು ಅಂತ ಹೇಳ್ತಾರೆ. ಬಟ್ ಜನ ತೀರ್ಮಾನ ಮಾಡ್ತಾರೆ.